अर्चना क्रियेटिविटी वर्ल्ड एल्लार्गू मत्तोम्मे स्वागत। इवत्तु नानु साबक्कियिंद इन्नोंदु फास्टिंग रेसिपी माड्ता इद्देने। हिंदिन वीडियोदल्लि नानु साबक्कियिंद फ्रूट सलाड माडुवुदन्नु तोरिसिद्दे, जोतेगे साबक्किय हेल्थ बेनिफिट्स अन्नु कूड निम्मोंदिगे शेर माडिद्दे। आ वीडियोन यारादरू नोडलिल्ल अंद्रे अदर लिंक अन्नु मेल्गडे ऐकार्डल्लि हागेने केळगडे डिस्क्रिप्शन बॉक्स अल्लि हाकिर्तेने। ई वीडियोन कंप्लीट आगि वाच माडिद मेले अदन्नु सह ओम्मे होगि नीवु चेक माड्कोळ्ळबहुदु। इवत्तिन वीडियोदल्लि नानु निमगे साबुदान अथवा साबक्कि किचडिन हेगे ईजी अंड क्विक आगि माडबहुदु अंत तोरिस्ता इद्देने। उपवासद टाइम अल्लि इन्स्टंट एनर्जी बेकन्नुवरु ई साबक्कि किचडिन माड्कोंडु तिन्नबहुदु। ಹಾಗಿದ್ರೆ ಈ ಕಿಚಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ। ಸಾಬಕ್ಕಿ ಕಿಚಡಿ ಮಾಡಲಿಕ್ಕೆ ಬೇಕಾದ ಸಾಮಗ್ರಿಗಳನ್ನು ಈಗ ನೋಡ್ಕೊಳ್ಳಿ। ಮೊದಲಿಗೆ ನಾನು ಇಲ್ಲಿ ನೆನೆಸಿಟ್ಟಿರೋ ಸಾಬಕ್ಕಿಯನ್ನು 2 ಕಪ್ ಆಗುವಷ್ಟು ತಗೊಂಡಿದ್ದೇನೆ। ಇದನ್ನು ನೀರಲ್ಲಿ 1 ಗಂಟೆ ನೆನೆಸಿಟ್ರೆ ಅದು ಅರಳಿಕೊಂಡು ಸೈಜ್ ಅಲ್ಲಿ ದೊಡ್ಡದಾಗುತ್ತದೆ। ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ। ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹೀಗೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ। 1/2 ಕಪ್ ಕಡಲೆಕಾಯಿ ಬೀಜ, 1 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅರಸಿನ, 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್, 2 ಸ್ಪೂನ್ ಆಗುವಷ್ಟು ಪುಡಿ ಮಾಡ್ಕೊಂಡ ಬೆಲ್ಲ, ಹಾಗೇನೇ 3 ದಂಟು ಹೀಗೆ ಕರಿಬೇವಿನ ಸೊಪ್ಪನ್ನು ತಗೊಂಡಿದ್ದೇನೆ। ಇವಿಷ್ಟು ಸಾಬಕ್ಕಿ ಕಿಚಡಿ ಮಾಡಲಿಕ್ಕೆ ಬೇಕಾದ ಮೈನ್ ಇಂಗ್ರೆಡಿಯೆಂಟ್ಸ್। ಈಗ ಕಿಚಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ। ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಅನ್ನು ತಗೊಂಡು ಅದಕ್ಕೆ ಈ ಕಡಲೆಕಾಯಿ ಬೀಜವನ್ನೆಲ್ಲ ಹಾಕಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಬೇಕು। ನಾನು ಇಲ್ಲಿ ಕಿಚಡಿ ಮಾಡಲಿಕ್ಕೆ 2 ಕಪ್ ಆಗುವಷ್ಟು ಸಾಬಕ್ಕಿನ ತಗೊಂಡಿರೋದ್ರಿಂದ ಇದಕ್ಕೆ ಈ ಕಡಲೆಕಾಯಿ ಬೀಜನ 1/2 ಕಪ್ ಅಷ್ಟು ತಗೊಂಡ್ರೆ ಸಾಕಾಗ್ತದೆ। ಡ್ರೈ ರೋಸ್ಟ್ ಮಾಡ್ಕೊಂಡ ಕಡಲೆಕಾಯಿ ಬೀಜನ ಮಿಕ್ಸಿ ಮಾಡ್ಕೊಳ್ಳಿಕ್ಕೆ ಇರೋದ್ರಿಂದ ಇದನ್ನ ಸ್ವಲ್ಪ ಹೊತ್ತು ತಣಿಲಿಕ್ಕೆ ಬಿಡಬೇಕು। ನೆಕ್ಸ್ಟ್ ನಾನು ಈಗ ಕಡಲೆಕಾಯಿ ಬೀಜ ಫ್ರೈ ಮಾಡ್ಕೊಂಡ ಪ್ಯಾನ್ ಗೆನೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕೊಳ್ಳುತ್ತಿದ್ದೇನೆ। ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಇದಕ್ಕೆ ಜೀರಿಗೆಯನ್ನು ಹಾಕೊಳ್ಳಬೇಕು। ನಂತರ ಕರಿಬೇವನ್ನು ಕೈಯಲ್ಲಿ ಹೀಗೆ ಸ್ವಲ್ಪ ಮುರಿದುಕೊಂಡು ಹಾಕೊಳ್ಳಬೇಕು। ಹೀಗೆ ಮುರಿದುಕೊಂಡು ಹಾಕಿದ್ರೆ ಕರಿಬೇವಿನ ಗಮ ಚೆನ್ನಾಗಿ ಬರ್ತದೆ। ಯೂಶುವಲಿ ಸಾಬಕ್ಕಿ ಕಿಚಡಿ ಮಾಡುವಾಗ ಒಗ್ಗರಣೆಗೆ ಸಾಸಿವೆನೇ ಯೂಸ್ ಮಾಡೋದಿಲ್ಲ, ಜೀರಿಗೆ ಮತ್ತೆ ಕರಿಬೇವನ್ನು ಮಾತ್ರ ಒಗ್ಗರಣೆಗೆ ಹಾಕ್ತಾರೆ। ಇಲ್ಲಿ ಈಗ ಜೀರಿಗೆಯ ಕಲರ್ ಎಲ್ಲ ಚೇಂಜ್ ಆಗ್ತಾ ಬಂದಿದೆ। ಈಗ ಇದಕ್ಕೆ ನೆನೆಸಿಟ್ಟಿರುವ ಸಾಬಕ್ಕಿಯನ್ನು ಹಾಕೊಳ್ಳಬೇಕು। ಸಾಬಕ್ಕಿ ಕಿಚಡಿನ ಹೆಚ್ಚಾಗಿ ನಾರ್ತ್ ಇಂಡಿಯಾ ಸೈಡ್ ಅಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಮಾಡ್ತಾರೆ। ಈ ಕಿಚಡಿನ ಒಮ್ಮೆ ಮಾಡ್ಕೊಂಡ್ರೆ ಇನ್ನೊಮ್ಮೆ ಮಾಡ್ಕೊಳ್ಳಬೇಕು ಅನ್ನುವಷ್ಟು ಟೇಸ್ಟಿಯಾಗಿ ಬರ್ತದೆ। ಈಗ ಈ ಸಾಬಕ್ಕಿಯನ್ನು ಒಗ್ಗರಣೆ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಬೇಕು। ನೆಕ್ಸ್ಟ್ ಬೇಯಿಸಿಕೊಂಡಿರುವ ಆಲೂಗಡ್ಡೆನ ಇದಕ್ಕೆ ಹಾಕೊಳ್ಳಬೇಕು। ನಾನು ಇಲ್ಲಿ 2 ಆಲೂಗಡ್ಡೆನ ಬೇಯಿಸಿಕೊಂಡು ಅದರ ಸಿಪ್ಪೆ ತೆಗೆದು ಕೈಯಲ್ಲೇ ಸ್ವಲ್ಪ ತರಿತರಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡು ಈಗ ಹಾಕೊಳ್ತಿದ್ದೇನೆ। ನಂತರ ಇದಕ್ಕೆ 1/2 ಟೀಸ್ಪೂನ್ ಅರಸಿನ, 1 ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್, ನಾನೇ ಮನೆಯಲ್ಲಿ ರೆಡಿ ಮಾಡಿರೋದು, 2 ಸ್ಪೂನ್ ಪುಡಿ ಬೆಲ್ಲ, ಇಷ್ಟನ್ನು ಹಾಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು। ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತಾ ಇರ್ತದೆ। ಫ್ರೆಂಡ್ಸ್, ನನಗಾಗಲೇ ಇದಕ್ಕೆ ಉಪ್ಪು ಹಾಕೊಳ್ಳಿಕ್ಕೆ ಮರೆತು ಹೋಗಿತ್ತು, ಸೊ ನಾನೀಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ। ನೆಕ್ಸ್ಟ್ ಇದಕ್ಕೆ ಮುಚ್ಚಳ ಮುಚ್ಚಿ ಗ್ಯಾಸ್ ಅನ್ನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸಾಬಕ್ಕಿಯನ್ನು ಬೇಯಲಿಕ್ಕೆ ಬಿಡಬೇಕು। ಸಾಬಕ್ಕಿ ಬೇಯಲಿಕ್ಕೆ ಇಲ್ಲಿ ನೀರನ್ನು ಸೇರಿಸಬಾರದು, ಬರೀ ಎಣ್ಣೆಯಲ್ಲೇ ಸಾಬಕ್ಕಿ ಬೇಯಬೇಕು। ಈ ಕಡೆ ಇಲ್ಲಿ ಕಡಲೆಕಾಯಿ ಬೀಜ ಪೂರ್ತಿಯಾಗಿ ತಣ್ಣಗಾಗಿದೆ, ನಾನೀಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೇನೆ। ಇಲ್ಲಿ ಕಡಲೆಕಾಯಿ ಬೀಜನ ತುಂಬ ನೈಸ್ ಆಗಿ ಪೌಡರ್ ಮಾಡ್ಕೊಳ್ಬಾರ್ದು, ಇದು ಸ್ವಲ್ಪ ತರಿತರಿಯಾಗಿನೇ ಇರಬೇಕು। ಈಗ ಈ ಸಾಬಕ್ಕಿ ಬೆಂದಿದ ಅಂತ ನೋಡೋಣ।
ಇಲ್ಲಿ ಇನ್ನೊಂದು ಏನಂದ್ರೆ ಈ ಕಿಚಡಿ ಮಾಡಲಿಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದ್ರೆ ನೀವು ನಾರ್ಮಲ್ ಪ್ಯಾನ್ ಯೂಸ್ ಮಾಡ್ತೀರಿ ಅಂತಾದ್ರೆ ಆಗಾಗ ಇದನ್ನು ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದ್ರೆ ಕಿಚಡಿ ತಳ ಹಿಡ್ಕೊಂಡು ವಾಶ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಇಲ್ಲಿಗೂ ಸಾಬಕ್ಕಿ ಬೆಂದಿದೆ. ಇದು ಬೇಯಲಿಕ್ಕೆ ತುಂಬಾ ಹೊತ್ತು ಬೇಡ, 10-15 ನಿಮಿಷದಲ್ಲೇ ಬೆಂದು ಬಿಡ್ತದೆ. ನೆಕ್ಸ್ಟ್ ಪೌಡರ್ ಮಾಡ್ಕೊಂಡಿರುವ ಕಡಲೆಕಾಯಿ ಬೀಜನ ಇದಕ್ಕೆ ಹಾಕೊಂಡು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಾಬಕ್ಕಿ ನಮ್ಮ ದೇಹಕ್ಕೆ ತುಂಬಾ ತಂಪು ಅಂತ ಹೇಳ್ತಾರೆ. ಯಾವತ್ತಾದ್ರೂ ಬಾಡಿ ತುಂಬಾ ಹೀಟ್ ಆದ್ರೆ ಸಾಬಕ್ಕಿಯಿಂದ ಪಾಯಸ ಅಥವಾ ಈ ರೀತಿ ಕಿಚಡಿ ಮಾಡ್ಕೊಂಡು ಸೇವಿಸಿದ್ರೆ ಬಾಡಿ ಹೀಟ್ ತುಂಬಾ ಬೇಗನೆ ಕಮ್ಮಿ ಆಗ್ತದೆ. ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹಾಗೇನೆ ಬಿಟ್ಟು ಗ್ಯಾಸ್ ಅನ್ನು ಆಫ್ ಮಾಡ್ಕೊಳ್ಬೇಕು. ಇಷ್ಟಾದ್ರೆ ಸಾಬಕ್ಕಿ ಕಿಚಡಿ ರೆಡಿನೇ ಆಗಿಬಿಡ್ತದೆ. ಈಗ ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕೊಳ್ತೇನೆ. ಈ ಸಾಬಕ್ಕಿಯಲ್ಲಿ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಉಪವಾಸದ ಟೈಮಲ್ಲಿ ಇದನ್ನು ತಿನ್ನೋದ್ರಿಂದ ಇನ್ಸ್ಟಂಟ್ ಎನರ್ಜಿ ಸಿಗ್ತದೆ. ಮತ್ತೆ ಇದನ್ನು ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ತುಂಬಾ ಸುಲಭವಾಗಿ ರೆಡಿ ಮಾಡ್ಕೊಳ್ಬಹುದು. ನಾನೀಗ ಇಲ್ಲಿ ಗಾರ್ನಿಶಿಂಗಿಗೆ ಮೇಲ್ಗಡೆಯಿಂದ ಹೀಗೆ ಕೊತ್ತಂಬರಿ ಸೊಪ್ಪನ್ನು ಇಡ್ತಾ ಇದ್ದೇನೆ. ಈ ಬರುವ ಶಿವರಾತ್ರಿ ಹಬ್ಬಕ್ಕೆ ಈ ಸಾಬಕ್ಕಿ ಕಿಚಡಿನ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇದು ಇಷ್ಟ ಆಗ್ತದೆ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.